ಇನ್ನು ತನ್ನ ಬ್ಲ್ಯಾಕ್ ಮೇಲರ್ ಅಂತ ಹೇಳಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಟಿ ಜೆ ಅಬ್ರಹಂ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಬ್ಲ್ಯಾಕ್ ಮೇಲರ್ ಎಂದ ಸಿಎಂಗೆ ದೂರುದಾರ ಟಿ ಜೆ ಅಬ್ರಹಂ ತಿರುಗೇಟ್ ಕೊಟ್ಟಿದ್ದಾರೆ ಎರಡು ಸಾವಿರದ ಒಂದರಲ್ಲೇ ದೇವರಾಜ ಬಡಾವಣೆ ಅಂತ ಸೈಟ್ ಆಗಿದೆ ಎರಡು ಸಾವಿರದ ನಾಲ್ಕರಲ್ಲಿ ಕೆಸರೆ ಗ್ರಾಮದ ಮೂರು ಪಾಯಿಂಟ್ ಒಂದು ಆರು ಎಕರೆ ಮಂಜುನಾಥ್ ಸ್ವಾಮಿಗೆ ರಿಜಿಸ್ಟ್ರೇಷನ್ ಆಗಿದೆ ಯಾರಿಗೋ ಸೈಟು ಹಂಚಿಕೆ ಆಗಿದ್ದನ್ನು ನನ್ನ ಕೃಷಿ ಜಮೀನು ಅಂತ ಮಾಡಬಹುದಾ ಎರಡು ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯ ಕುಟುಂಬ ಜಮೀನು ಖರೀದಿಸಿದಾಗ ಕೃಷಿ ಜಮೀನೇ ಇರಲಿಲ್ಲ ಅಲ್ಲಿ ಡಿ ಸಿ ಖುದ್ದಾಗಿ ಸ್ಪಾಟ್ ವಿಸಿಟ್ ಮಾಡಿದ್ರಂತಲ್ಲ ಆಗ ಅಲ್ಲಿ ಸೈಟ್ ಇದಲ್ವಾ ಅದೇ ಸಮಯದಲ್ಲಿ ಸಿದ್ದರಾಮಯ್ಯ ಡಿ ಸಿ ಎಂ ಆಗಿದ್ರು ಆಗ ಪ್ರಭಾವ ಬಳಸಿಲ್ವಾ ಅಂತೆಲ್ಲ ಮಾತಾಡಿದ್ದಾರೆ ಸಿದ್ದರಾಮಯ್ಯನವರ ಬಾಮ ಇದು ಏನ್ ಜಮೀನು ಅದು ನೀವೆಲ್ಲ ನಿಮಗೆಲ್ಲ ಗೊತ್ತಿದೆ ಕೆಸರೆ ಗ್ರಾಮದ ಎರಡ್ ಸಾವಿರದ ನಾಲ್ಕರಲ್ಲಿ ಸೇಲಾವ ಜಮೀನು ಯಾವುದು ಕೆಸರೆ ಗ್ರಾಮದ ಸರ್ವೆ ನಂಬರ್ ಅಲ್ಲಿ ಮೂರ್ ಎಕರೆ ಹದಿನಾರು ಗುಂಟೆ ಸೇಲ್ ರಿಜಿಸ್ಟ್ರೇಷನ್ ಆಗ್ತದೆ ದೇವರಾಜ್ ಮಾರ್ತಾರೆ ಕೆಸರೆ ಗ್ರಾಮದಲ್ಲಿ ಆ ಸರ್ವೆ ನಂಬರ್ ಅಲ್ಲಿ ದೇವನೂರ್ ಬಡಾವಣೆ ಅಂತ ಎರಡ್ ಸಾವಿರದ ಒಂದರಲ್ಲಿ ನಿರ್ಮಾಣ ಆಗಿ ರೋಡ್ಗಳನ್ನ ಮಾಡಿ ಸೈಟ್ಗಳನ್ನ ಮಾಡಿ ಪಾರ್ಕ್ ಗಳನ್ನ ಮಾಡಿ ಸಿ ಕಮ್ಯುನಿಟೀಸ್ನ ಪ್ರೊವೈಡ್ ಮಾಡಿ ಸೈಟ್ ಗಳನ್ನ ಹಂಚಿರೋ ಜಾಗ ಕೃಷಿ ಭೂಮಿ ಹೆಂಗಾಗ್ಬಿಡ್ತದೆ ಬಿಡ್ತದೆ ದೇವನೂರು ಬಡಾವಣೆ ಇದು ಮೇಲ್ನೋಟಕ್ಕಲ್ಲ ಎಕ್ಸಿಕ್ಯೂಟ್ ಮಾಡಿರೋ ಸೇಲ್ಡೀಡ್ಗಳ ಯಾವತ್ತು ಎಕ್ಸಿಕ್ಯೂಟ್ ಆಯಿತು ಅಂತ ನಿಮಗೆಲ್ಲ ನಾನು ಕಳಿಸಿರೋ ಇದರಲ್ಲಿ ಬಂದಿರ್ತದೆ ಇಂಥ ದಿನ ಈ ಸೇಲ್ ಡೀಡ್ ಆಗೋದಕ್ಕಿಂತ ಮುಂಚಿತವಾಗಿ ಆಲ್ರೆಡಿ ಜನಕ್ಕೆ ಕೊಟ್ಟಿದ್ದಾರೆ ಮತ್ತು ಇವರು ತಂದು ಇವ್ರಿಗೆ ಏನು ಹಕ್ಕಿತ್ತು ಆ ಜಮೀನು ಯಾರಿಗೋ ಸೈಟ್ ಅಲಾಟ್ ಆಗಿರೋ ಜಮೀನನ್ನು ನನ್ನ ಜಮೀನು ರೈತರ ಜಮೀನು ಕೃಷಿ ಭೂಮಿ ಅಂತ ಮಾರಕ್ಕ ಮಾರ್ಬೋದಾ ಇವತ್ತು ನಾನು ವಿಧಾನಸೌಧದ್ದು ಹಳೆ ಸರ್ವೆ ನಂಬರ್ ತಂದುಬಿಟ್ರೆ ನಾನು ಇದ್ದೆ ನಾನು ಯಾರಿಗೋ ಮಾಡ್ತಾ ಇದ್ದೀನಿ ಅಂತ ಒಪ್ಕೆ ಒಪ್ಗೇನಾ ಸಿ ಎಂ ಒಪ್ಕೋತಾರ ಡಿ ಕೆ ಶಿವಕುಮಾರ್ ಒಪ್ಕೋತಾರ ಪ್ರಿಯಾಂಕಾ ಯಾರೋ ಕೃಷ್ಣ ಬೈರೇಗೌಡರು ಒಪ್ಕೋತಾರ ಪೊಣ್ಣನ ಒಪ್ಕೋತಾರ ವಿತ್ ವಾಟ್ ಅಥಾರಿಟಿ ಆಯ್ತು ರೀ ಯಾವುದೇ ಇರಲಿ ಕನ್ವರ್ಟ್ ಆಗ್ಬಿಟ್ಟಿದೆ ಅಲ್ಲಿ ಇದಿಲ್ಲಲ್ಲ ಅಲ್ಲಿ ಕೃಷಿ ಭೂಮಿ ಇಲ್ಲಲ್ಲ ಕೃಷಿ ಭೂಮಿನ ಮಾರದ್ರಂತೆ ಸರಿ ಎರಡು ಸಾವಿರದ ಇಪ್ಪತ್ತೈದು ಬಂದ್ವಪ್ಪ ಏನು ಬಂದ್ವಿ ಕನ್ವರ್ಷನ್ ಯಾವ ಜಮೀನು ಕನ್ವರ್ಟ್ ಮಾಡ್ತಾರೆ ಅದು ಮುಂಚಿತವಾಗಿ ಇವರು ಆ ಇಂದಿನವರೆಗೂ ನಾನು ಕಂದಾಯ ಕಟ್ತಾ ಇದ್ದೀನಿ ಇಲ್ಲಿವರೆಗೂ ಕಟ್ಟಿದ್ದೀನಿ ಅಂತ ಆಗ್ತಾರಪ್ಪ ಯಾವ ಜಮೀನಿಗೆ ಕಂದಾಯ ಕಟ್ಟಿರೋದು ಆ ಸೈಟ್ ಗಳು ಮಾರಿದಾರಲ್ಲ ಅವ್ರ ಹೆಸರಲ್ಲಿ ನೀವು ಕಂದಾಯ ಕಟ್ತಾ ಇದ್ರ ಸಿದ್ದರಾಮಯ್ಯ ಬಾಮ ಇದು ಏನ್ ಜಮೀನು ಅದು ನೀವೆಲ್ಲ ನಿಮಗೆಲ್ಲ ಗೊತ್ತಿದೆ ಕೆಸರೆ ಗ್ರಾಮದ ಎರಡು ಸಾವಿರದ ನಾಲ್ಕು ಇವರು ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ದೂರುದಾರ ಟಿ ಜೆ ಅಬ್ರಹಂ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸು ಇದೆ ಯಾರದೋ ಹೆಸರಿನಲ್ಲಿ ಸೈಟ್ ಆಗಿರೋದನ್ನ ಇವರು ಕೃಷಿ ಜಮೀನು ಅಂತ ಹೆಂಗ್ ಮಾರಕ್ಕೆ ಬರುತ್ತೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ ಮುರಳೀಗ ಟಿ ಜೆ ಅಬ್ರಹಂ ಹೇಳೋದು ಕೊರಟರೋದು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಪ್ರಭಾವ ಬಳಸಿ ಯಾರದ್ದೋ ಕೃಷಿ ಜಮೀನನ್ನು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅಂತನಾ ಖಂಡಿತವಾಗಿಯೂ ಅರವಿಂದ್ ಯಾಕೆಂದ್ರೆ ಪ್ರಮುಖವಾಗಿ ನೈನ್ಟೀನ್ ನೈನ್ಟಿ ಏಟ್ ನಲ್ಲಿ ಡಿ ನೋಟಿಫಿಕೇಶನ್ ಆಗಿರುವಂತ ಜಮೀನ್ ಏನಿತ್ತು ಅದನ್ನ ಎರಡ್ ಸಾವಿರದ ನಾಲ್ಕು ಐದರ ಸಂದರ್ಭದಲ್ಲಿ ಅದನ್ನ ಮತ್ತೆ ಕೃಷಿ ಭೂಮಿಯಾಗಿ ತಹಶೀಲ್ದಾರ್ ಇರ್ಬೋದು ಮತ್ತು ಡಿ ಸಿ ಇರ್ಬೋದು ಇದನ್ನ ಕನ್ವರ್ಷನ್ ಅನ್ನ ಮಾಡಿದ್ದಾರೆ ಈ ರೀತಿಯ ಕನ್ ಡಿ ಸಿ ಎಂ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಅಂದ್ರೆ ನೈಂಟಿ ಏಟ್ ಅಲ್ಲಿರ್ಬಹುದು ಟೂ ತೌಸಂಡ್ ಫೋರ್ ಮತ್ತು ಫೈವ್ ಇರ್ಬೋದು ಆ ಸಂದರ್ಭದಲ್ಲೂ ಕೂಡ ಡಿ ಸಿ ಎಂ ಆಗಿದ್ದಂತವ್ರು ಆ ಸಂದರ್ಭದಲ್ಲಿ ಇವರ ಅಧಿಕಾರ ದುರುಪಯೋಗ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ ಅದಾದ ನಂತರ ಎರಡ್ ಸಾವಿರದ ಹತ್ತರಲ್ಲಿ ಸಿ ಎಂ ಅವರ ಧರ್ಮಪತ್ನಿಗೆ ಈ ಆಸ್ ಏನು ಜಮೀನು ಕೃಷಿ ಭೂಮಿ ಏನಿತ್ತು ಅದು ಗಿಫ್ಟ್ ಡೀಡ್ ಆಗಿ ಬರುವಂತದ್ದು ದಾನಪತ್ರವಾಗಿ ಬರ್ತದೆ ದಾನ ಪತ್ರವಾಗಿ ಬರೋ ಸಂದರ್ಭದಲ್ಲಿ ಕೂಡ ಇವರು ವಿರೋಧ ಪಕ್ಷದ ನಾಯಕರಾಗಿದ್ರು ಆ ಸಂದರ್ಭದಲ್ಲೂ ಕೂಡ ಇವರ ಅಧಿಕಾರವನ್ನ ದುರುಪಯೋಗವನ್ನು ಮಾಡ್ಕೊಂಡಿದ್ದಾರೆ ಇದನ್ನು ಯಾವುದೋ ಒಂದು ಈಗಾಗಲೇ ಪಾರ್ಕ್ ಆಗಿ ಅಥವಾ ಸೈಟ್ ಆಗಿ ಕನ್ವರ್ಟ್ ಆಗಿರುವಂತ ಜಮೀನೇನಿತ್ತು ಅದನ್ನು ಮತ್ತೆ ಕೃಷಿ ಭೂಮಿಯಾಗಿ ಕನ್ವರ್ಟನ್ನು ಮಾಡಿರೋಂಥದ್ರಲ್ಲೇ ಲೋಪಗಳಿದ್ದಾವೆ ಆ ಲೋಪಗಳನ್ನು ದಾಟಿ ಅದಾದ ಬಳಿಕ ಎರಡು ಸಾವಿರದ ಹತ್ತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದರ ಸಂದರ್ಭದಲ್ಲಿ ಮೂಡಾಕೆ ನನಗೆ ಬದಲಿ ಜಮ ಜಾಗವನ್ನು ಕೊಡಿ ಅಂತ ಹೇಳಿ ಪತ್ರವನ್ನು ಬರೆಯೋ ಸಂದರ್ಭದಲ್ಲೂ ಕೂಡ ಇವರ ಅಧಿಕಾರವನ್ನು ದುರುಪಯೋಗವನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ ಯಾಕೆಂದ್ರೆ ಎರಡು ಸಾವಿರದ ಹದಿನೇಳು ಇಪ್ಪತ್ತೊಂದು ಆ ಸಂದರ್ಭದಲ್ಲಿ ಮೂಡಾದ ಒಳಗಡೆ ನಡೆದಂಥ ಸಭೆಗಳೇನಿತ್ತು ಆ ಸಭೆಯಲ್ಲಿ ಶಾಸಕರಾಗಿದ್ದಂಥ ಯತೀಂದ್ರ ಅವರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿರ್ತಾರೆ ಆ ಸಂದರ್ಭದಲ್ಲೂ ಕೂಡ ಅವರ ಪ್ರಭಾವವನ್ನು ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ ಆರೋಪವನ್ನ ಮಾಡ್ತಾ ಇರೋಂಥದ್ದು ಅಂದ್ರೆ ನಿನ್ನೆ ಕ್ಯಾಬಿನೆಟ್ ಸಂಪುಟದ ಒಂದಷ್ಟು ಚಿಂತನೆಗಳು ಮತ್ತೆ ಒಂದಷ್ಟು ನಿರ್ಣಯಗಳೇನಿತ್ತು ಆ ನಿರ್ಣಯಗಳಿಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಆರೋಪಗಳನ್ನ ಮಾಡಿದ ಹಿನ್ನೆಲೆಯಲ್ಲಿ ಈ ರೀತಿಯ ಕೌಂಟರ್ ಗಳನ್ನ ಈಗ ಟಿ ಜೆ ಅಬ್ರಾಹಂ ಅವರು ಕೊಡ್ತಾ ಇರೋಂಥದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ಮುರಳಿ ತಮ್ಮ ಎಲ್ಲಾ ಮಾಹಿತಿಗಾಗಿ ಸೊ ಈಗ ರಾಜ್ಯಪಾಲರಿಗೆ ಅಬ್ರಹಂ ಕೊಟ್ಟಿರ್ತಕ್ಕಂಥ ದೂರೇನಿತ್ತು ಅದರಲ್ಲಿ ಸತ್ಯಾಂಶಗಳಿದೆ ಅಂತ ಅನಿಸಿದ್ದರಿಂದಲೇ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರಾ ಅದು ಈಗ ಯೋಚನೆ ಮಾಡಬೇಕು